ಆಕಾಶವಾಣಿ ಕೌಶಲ್ಯ ಕರ್ನಾಟಕ ಸರಣಿ ಕಾರ್ಯಕ್ರಮ ರಾಜ್ಯ ಕೌಶಲ್ಯಾಭಿವೃದ್ಧಿ ಇಲಾಖೆ ಹಮ್ಮಿಕೊಂಡಿರುವ ಯೋಜನೆಗಳು ಹಾಗೂ ಚಟುವಟಿಕೆಗಳು ಈ ಕುರಿತಾಗಿ ಇದೀಗ ಮಾತನಾಡಲಿದ್ದಾರೆ ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮದ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಬಿಎಲ್ ಕೃಷ್ಣಮೂರ್ತಿ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ. ನಾನು ಡಾಕ್ಟರ್ ಅಶ್ವಥ್ ನಾರಾಯಣ್, ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯ ಸಚಿವ. ಇವತ್ತು ಕಸ ಗುಡಿಸೋದಿಂದ ಹಿಡಿದು ಹೌಸ್ ಕೀಪಿಂಗ್ ಇಂದ ಹಿಡಿದು ಸೆಕ್ಯೂರಿಟಿ ಗಾರ್ಡ್ ಇಂದ ಹಿಡಿದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವರ್ಗೂ ಟ್ರೈನ್ ಮಾಡ್ತೀವಿ. ಒಟ್ಟು ಕೌಶಲ್ಯತೆ ಎಲ್ಲಾ ಕ್ಷೇತ್ರದಲ್ಲೂ ಕೊಡ್ಲಿಕ್ಕೆ ಸಜ್ಜಾಗಿರುವಂತ ಒಂದು ಇಲಾಖೆ ಅಂದ್ರೆ ಅದು ಕೌಶಲ್ಯತೆ ಇಲಾಖೆ. ನೀವೆಲ್ಲರೂ ಇದರ ಲಾಭವನ್ನು ಪಡ್ಕೊಳ್ಳಿ, ಭಾಗವಹಿಸಿ ಕೌಶಲ್ಯ ಕರ್ನಾಟಕವನ್ನ ನಿರ್ಮಾಣ ಮಾಡೋಣ. ಸಚಿವರು ಕೌಶಲ್ಯ ಕರ್ನಾಟಕವನ್ನ ನಿರ್ಮಾಣ ಮಾಡೋಣ ಎನ್ನುವಂತ ಒಂದು ಕರೆಯನ್ನು ಕೊಟ್ಟಿದ್ದಾರೆ ಕೇಳಿದ್ರೆ, ನಮ್ಮ ಹಿಂದಿನ ವಾರದ ಕಾರ್ಯಕ್ರಮದಲ್ಲಿ ಕೌಶಲ್ಯಾಭಿವೃದ್ಧಿ ನಿಗಮದಿಂದ ಸ್ಕಿಲ್ ಕನೆಕ್ಟ್ ಪೋರ್ಟಲ್ನಲ್ಲಿ ನೋಂದಣಿಯನ್ನ ಮಾಡಿಕೊಳ್ಳುವುದರ ಮುಖಾಂತರ ಯಾವ ರೀತಿಯಲ್ಲಿ ಉದ್ಯೋಗವನ್ನ ಪಡ್ಕೋಬಹುದು ಅನ್ನುವಂತ ಮಾಹಿತಿಯನ್ನ ಕೊಟ್ಟಿದ್ವಿ. ಅದೇ ರೀತಿಯಲ್ಲಿ ಕೌಶಲ್ಯಾಭಿವೃದ್ಧಿ ನಿಗಮದಲ್ಲಿ ಯುವ ಜನಾಂಗವನ್ನ ಸಬಲೀಕರಣಗೊಳಿಸೋದಕ್ಕೋಸ್ಕರವಾಗಿ ಹತ್ತು ಹಲವು ಯೋಜನೆಗಳಿವೆ. ಅದಕ್ಕೆ ಸಂಬಂಧಪಟ್ಟಂತಹ ವಿಶೇಷ ಮಾಹಿತಿಯನ್ನ ತಿಳಿಸೋದಕ್ಕೋಸ್ಕರವಾಗಿ ನಮ್ಮೊಂದಿಗೆ ಇಂದು ಇದ್ದಾರೆ ಕೌಶಲ್ಯಾಭಿವೃದ್ಧಿ ನಿಗಮದ ಕಾರ್ಯನಿರ್ವಾಹಕ ನಿರ್ದೇಶಕರಾದಂತಹ ಬಿಎಲ್ ಕೃಷ್ಣಮೂರ್ತಿ ಅವರು. ಕೃಷ್ಣಮೂರ್ತಿ ಅವರೇ, ನಮ್ಮ ಕೌಶಲ್ಯಾಭಿವೃದ್ಧಿ ನಿಗಮದಿಂದ ಯಾವೆಲ್ಲ ಯೋಜನೆಗಳಿವೆ ಎನ್ನುವುದರ ಒಂದು ಸಂಕ್ಷಿಪ್ತ ಪರಿಚಯವನ್ನು ನಮ್ಮ ಕೇಳೋರಿಗೆ ಮಾಡಿಕೊಡ್ತಾ ಹೋಗೋಣ. ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮದಲ್ಲಿ ಮುಖ್ಯವಾಗಿ ನಾವು ಕೆಲವು ಯೋಜನೆಗಳನ್ನು ಹಾಕ್ಕೊಂಡಿದ್ದೇವೆ. ಅದರಲ್ಲಿ ಮುಖ್ಯಮಂತ್ರಿಗಳ ಕೌಶಲ್ಯ ವಿಕಾಸ ಯೋಜನೆ, ಈ ಯೋಜನೆಯಲ್ಲಿ ನಾವು ಅಲ್ಪಾವಧಿ ತರಬೇತಿಗಳನ್ನ 15 ವರ್ಷದಿಂದ 35 ವರ್ಷದ ವಯೋಮಾನದವರಿಗೆ ಕೌಶಲ್ಯ ತರಬೇತಿಗಳನ್ನ ಕೊಡ್ತಾ ಇದ್ದೇವೆ. ಎಲ್ಲವೂ ಕೂಡ ಅಲ್ಪಾವಧಿ ತರಬೇತಿ ಶಿಶಿಕ್ಷು ಕಾರ್ಯಕ್ರಮಗಳು. ಕೃಷ್ಣಮೂರ್ತಿ ಅವರೇ, ಹಾಗಾದ್ರೆ ಎಷ್ಟು ಜನರಿಗೆ ಈ ಒಂದು ತರಬೇತಿಯನ್ನು ಕೊಟ್ಟಿದ್ದೀರಿ? 22-23 ಸಾಲಲ್ಲಿ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ಅಮೃತ ಕೌಶಲ್ಯ ಮುನ್ನಡೆ ಯೋಜನೆ ಅಂತ ಒಂದು ಯೋಜನೆಯನ್ನು ಹಾಕ್ಕೊಂಡು ಇದರಲ್ಲಿ 23,000 ಅಭ್ಯರ್ಥಿಗಳಿಗೆ ಈ ಕೌಶಲ್ಯ ತರಬೇತಿಯನ್ನು ಎಲ್ಲ ವರ್ಗಗಳ ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತರು, ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ ಎಲ್ಲವರನ್ನು ಕೂಡಿಸ್ಕೊಂಡು 23,000 ಜನಕ್ಕೆ ಒಂದು ತರಬೇತಿಯನ್ನು ನೀಡಬೇಕು ಅಂತ ಗುರಿಯನ್ನು ಹೊಂದಿದ್ವಿ. ಈಗಾಗಲೇ 16,600 ಜನಕ್ಕೆ ಗುರಿಯನ್ನು ತಲುಪಿದ್ದೇವೆ. ಇನ್ನು ಉಳಿದ ತರಬೇತಿ ಈಗ ನಡೀತಾ ಇದೆ. ಇದಲ್ಲದೆ ನಾವು ಪ್ರಧಾನಮಂತ್ರಿಗಳ ಕೌಶಲ್ಯ ವಿಕಾಸ ಯೋಜನೆ ಅಂತ ಒಂದು ಯೋಜನೆಯನ್ನು ಕೂಡ ನಾವು ಅನುಷ್ಠಾನಗೊಳಿಸ್ತಾ ಇದ್ದೇವೆ. ಇದು ಕೇಂದ್ರ ಪುರಸ್ಕೃತ ಯೋಜನೆ ಆಗಿದೆ. ಇದರಲ್ಲಿ ನಾವು ಕೋವಿಡ್ ಕ್ರ್ಯಾಶ್ ಕೋರ್ಸ್ಗಳಂತ ಮಾಡಿದ್ದೀವಿ. ಜನರಲ್ ಡ್ಯೂಟಿ ಅಸಿಸ್ಟೆಂಟು, ಹೋಮ್ ಹೆಲ್ತ್ ಏಡು, ಕ್ರಿಟಿಕಲ್ ಕೇರ್ ಸಪೋರ್ಟು, ಲ್ಯಾಬಾಟೋಮಿಸ್ಟು, ಎಮರ್ಜೆನ್ಸಿ ಮೆಡಿಕಲ್ ಟೆಕ್ನಿಷಿಯನ್ನು, ಮೆಡಿಕಲ್ ಎಕ್ವಿಪ್ಮೆಂಟ್ ಟೆಕ್ನಿಷಿಯನ್ನು, ಈ ಥರದ ಒಂದು 6 ಜಾಬ್ ರೋಲ್ಗಳನ್ನು ಪ್ರಾರಂಭ ಮಾಡಿ ಆ ಕೋವಿಡ್ ಪೀರಿಯಡಲ್ಲಿ ತರಬೇತಿಯನ್ನು ನೀಡಿ ಕೊರತೆ ಏನಿತ್ತು ಹಾಸ್ಪಿಟಲ್ಗಳಲ್ಲಿ ಅದನ್ನೆಲ್ಲವೂ ಕೂಡ ನಾವು ನಮ್ಮ ಒಂದು ನಿಗಮದ ಕಡೆಯಿಂದ ಮಾಡಿದ್ವಿ. ತಮ್ಮ ನಿಗಮದಿಂದ ಅವರಿಗೆ ತರಬೇತಿಯನ್ನು ಕೊಡೋದ್ರೊಟ್ಟಿಗೆ ಅವರಿಗೆ ಏನಾದರೂ ಉದ್ಯೋಗಾವಕಾಶಗಳನ್ನು ಕಲ್ಪಿಸ್ಕೊಟ್ರ? ಆಗ ಸುಮಾರು ನಾವು ಒಂದು 8,233 ಫಲಾನುಭವಿಗಳಿಗೆ ಈ ಒಂದು ತರಬೇತಿಯನ್ನು ನೀಡಿ ಖಾಸಗಿ ಹಾಸ್ಪಿಟಲ್ಗಳಲ್ಲಿ ಅಥವಾ ಸರ್ಕಾರಿ ಹಾಸ್ಪಿಟಲ್ಗಳಲ್ಲಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ನಿಯೋಜನೆಯನ್ನು ಮಾಡಿ ಆ ಒಂದು ಸಿಬ್ಬಂದಿಯ ಕೊರತೆಯನ್ನು ಕೂಡ ನೀಗಿಸಿದ್ವಿ. ಅದೇ ರೀತಿ ನಮ್ಮಲ್ಲಿ ಸಂಕಲ್ಪ್ ಯೋಜನೆ ಅಂತ ಒಂದಿದೆ. ಇದು ಕೂಡ ಒಂದು ಕೇಂದ್ರ ಪುರಸ್ಕೃತ ಯೋಜನೆಯಾಗಿದೆ. ಇದರಲ್ಲಿ ಐಟಿ ಪೋರ್ಟಲ್ನ ಪೂರ್ತಿ ನಾವು ಡಿಜಿಟೈಸೇಷನ್ ಮಾಡಿದ್ದೇವೆ. ಅದೇ ರೀತಿ ಸರ್ಕಾರಿ ಉದ್ಯೋಗ ವಿನಿಮಯ ಕೇಂದ್ರಗಳಿತ್ತಲ್ಲ, ಅಲ್ಲೆಲ್ಲ ಹಳೆ ಕಾರ್ಡ್ ಸಿಸ್ಟಮ್ ಪದ್ಧತಿ ಇತ್ತು. ಅದನ್ನು ಕೂಡ ನಾವು ಇವಾಗ ಡಿಜಿಟೈಸೇಷನ್ ಮಾಡಿ ಇವಾಗೆಲ್ಲ ಸಿಸ್ಟಮಲ್ಲಿ ಎಂಟ್ರಿ, ತಮ್ಮ ಹೆಸರಾಗಲಿ ತಮ್ಮ ಡೀಟೇಲ್ಸ್ ಅಲ್ಲಿ ಎಂಟ್ರಿ ಮಾಡ್ಕೊಳ್ತಾರೆ. ತಾವು ಕೂಡ ಆ ಒಂದು ವೆಬ್ಸೈಟಲ್ಲಿ ವಿಸಿಟ್ ಮಾಡ್ಬೋದು, ತಮಗೆ ಏನೇನು ವೇಕೆನ್ಸಿಗಳಿದೆ ನೋಡ್ಬೋದು. ಇದೆಲ್ಲವನ್ನು ಕೂಡ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೇವೆ. ಎಲ್ಲ ಕೋರ್ಸ್ಗಳು ಕೂಡ, ಎಲ್ಲ ಜಾಬ್ ರೋಲ್ಗಳು ಕೂಡ ಇಂಟರ್ನ್ಯಾಷನಲಿ ಅಕ್ಸೆಪ್ಟೆಡ್ ಕೋರ್ಸಸ್ ಆಗಿರುತ್ತೆ. ಎಲ್ಲ ಸೆಕ್ಟರ್ಗಳಲ್ಲೂ ಕೂಡ ಸುಮಾರು ಜಾಬ್ ರೋಲ್ಗಳು ಇದೆ. ಅಬೌಟ್ 2,000 ಜಾಬ್ ರೋಲ್ಸ್ ಹೇಳ್ತೇವೆ. ನಾವು ಯಾವುದೇ ಒಂದು ಕೌಶಲ್ಯವನ್ನು ತಗೊಂಡ್ರು ಕೂಡ ಪ್ರತಿಯೊಂದು ಕೌಶಲ್ಯಗಳು ಕೂಡ ಆ ಒಂದು NSDCA ಒಂದು ಕರಿಕ್ಯುಲಮ್ಮಲ್ಲಿ ಸಿಗುತ್ತೆ. ಇವೆಲ್ಲವೂ ಕೂಡ ಸ್ಟ್ಯಾಂಡರ್ಡೈಸ್ ಆಗಿದೆ. ಆ ಸ್ಟ್ಯಾಂಡರ್ಡೈಸ್ ಆಗಿದ್ದನ್ನು ನಾವು ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯಡಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದು ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಕಚೇರಿ ಅಂತ ಒಂದು ಕಚೇರಿಯನ್ನು ಪ್ರಾರಂಭಿಸಿ ಆ ಕಚೇರಿ ಮುಖಾಂತರ ಈ ಎಲ್ಲ ಕೌಶಲ್ಯ ತರಬೇತಿ ಕಾರ್ಯಕ್ರಮಗಳನ್ನ ನಾವು ಅನುಷ್ಠಾನಗೊಳಿಸ್ತಾ ಇದ್ದೇವೆ. ಇವೆಲ್ಲವೂ ಕೂಡ ಒಂದು ಹಳ್ಳಿಯಿಂದ ಒಂದು ಪಟ್ಟಣದವರೆಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ನಮ್ಮ
ಕಾರ್ಯಕ್ರಮಗಳು ಮುಟ್ಟಬೇಕು ಅನ್ನೋದು ನಮ್ಮ ಉದ್ದೇಶ. ಕೃಷ್ಣಮೂರ್ತಿ ಅವರು, ಹತ್ತು ಹಲವು ಜಾಬ್ ರೋಲ್ಗಳನ್ನು ಕೂಡ ನಿಮ್ಮ ವೆಬ್ಸೈಟ್ಗೆ ಹೋಗಿ ನೋಡಬಹುದು, kaushalkar.com ಹೋದ್ರೆ ಇವೆಲ್ಲವೂ ಕೂಡ ಸಿಗುತ್ತೆ ಅಂತ ಹೇಳ್ಬಹುದು. ಈಗ ತಾವು ತರಬೇತಿಯನ್ನು ಕೊಡ್ತೀವಿ ಅಂತಂದ್ರೆ, ಹಾಗಾದ್ರೆ ಈ ತರಬೇತಿದಾರರು ಯಾರಾಗಿರ್ತಾರೆ ಮತ್ತು ಹೇಗೆ ತರಬೇತಿಯನ್ನು ಕೊಡ್ತಾರೆ? ಕೌಶಲ್ಯ ತರಬೇತಿ ಕಾರ್ಯಕ್ರಮಗಳನ್ನ ನಾವು ಮಾಡಬೇಕಾದ್ರೆ ತರಬೇತಿದಾರರು ತುಂಬಾ ಇಂಪಾರ್ಟೆಂಟು. ಹಾಗಾಗಿ 100 ಮಾಸ್ಟರ್ ಟ್ರೈನರ್ ಅಂತ ನಾವು ತರಬೇತಿಯನ್ನು ನೀಡಿ ಅವರನ್ನ ಎಲ್ಲ ಕಡೆ ನಿಯೋಜಿಸಿದ್ದೇವೆ. ಅದೇ ರೀತಿ 500 ಜನಕ್ಕೆ 21st century ಸ್ಕಿಲ್ಸ್ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ಸಾಫ್ಟ್ ಸ್ಕಿಲ್ಸ್ ಇದನ್ನೆಲ್ಲ ತರಬೇತಿಯನ್ನು ನೀಡಿ ಟ್ರೈನರ್ ತರಬೇತಿಗಳನ್ನು ಕೂಡ ನಾವು ಮಾಡಿದ್ದೇವೆ. ಅದೇ ರೀತಿ 7 ಜಿಲ್ಲೆಗಳಲ್ಲಿ ನಾವು ಇಂಗ್ಲೀಷ್ ಲ್ಯಾಬ್ಗಳನ್ನು ಮಾಡಿ ಅಲ್ಲಿ ಪ್ರೌಢಶಿಕ್ಷಣ ಅಥವಾ ಕಾಲೇಜುಗಳಲ್ಲಿ ಇರತಕ್ಕಂಥ ಅಭ್ಯರ್ಥಿಗಳಿಗೆ ಬಂದು ಅಭ್ಯಾಸ ಮಾಡೋದಕ್ಕೆ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದೇವೆ. ಈಗ ಕಲಿಯುವುದು ಒಂದು ಕಡೆ ಆಯಿತು, ತರಬೇತಿಯನ್ನು ಪಡ್ಕೊಳ್ಳೋದು ಒಂದು ಕಡೆಯಲ್ಲಿ ಆಯಿತು, ಇವೆಲ್ಲವನ್ನು ಪಡ್ಕೊಂಡ ನಂತರದಲ್ಲಿ ಉದ್ಯೋಗವನ್ನು ಪಡ್ಕೊಳ್ಳೋದು ಕೂಡ ಬಹಳ ಪ್ರಮುಖ ಆಗಿರುತ್ತೆ. ಕೃಷ್ಣಮೂರ್ತಿ ಅವರೇ, ಇತ್ತೀಚಿನ ಯುವ ಜನಾಂಗದಲ್ಲಿ ತಾವು ವಿದೇಶಕ್ಕೆ ಹೋಗಿ ಉದ್ಯೋಗವನ್ನು ಮಾಡಬೇಕು ಅನ್ನೋಂಥದ್ದು, ಕಲಿಬೇಕು ಅನ್ನೋಂಥ ಆಸಕ್ತಿ ಇರುತ್ತೆ, ಇದಕ್ಕೂ ತಮ್ಮಲ್ಲಿ ಏನಾದರೂ ಒಂದು ಯೋಜನೆ ಇದೆಯಾ? ನಮ್ಮಲ್ಲಿ ಒಂದು ಅಂತಾರಾಷ್ಟ್ರೀಯ ವಲಸೆ ಕೇಂದ್ರ ಅಂತ ಮಾಡಿದ್ದೇವೆ. ಈ ಕೇಂದ್ರ ಹೇಗೆ ಕರ್ತವ್ಯ ಮಾಡುತ್ತೆ ಅಂದರೆ, ಒಂದು ಸರ್ಕಾರದ ಏಜೆನ್ಸಿಯಾಗಿ ಹೊರದೇಶಗಳಿಂದ ಬರ್ತಕ್ಕಂಥ ಒಂದು ಮಾನವ ಸಂಪನ್ಮೂಲದ ಬೇಡಿಕೆಯನ್ನು ಪರಿಗಣನೆಗೆ ತೆಗೆದುಕೊಂಡು ಅಲ್ಲಿಗೆ ಕಳಿಸಬೇಕಾದ್ರೆ ಏನು ಅವರಿಗೆ ಕೌಶಲ್ಯತೆ ಬೇಕಾಗುತ್ತೆ ಆ ತರಬೇತಿಯನ್ನು ನಾವೇ ನೀಡಿ, ಅವರು ಹೊರಗಡೆ ಹೋಗೋದಕ್ಕೆ ಪೂರ್ವ ನಿರ್ಗಮನ ತರಬೇತಿ ಅಂತ ಒಂದು ತರಬೇತಿಯನ್ನು ನೀಡಿ, ಅವ್ರಿಗೆ ಹೋಗ್ಲಿಕ್ಕೆ ಬರಲಿಕ್ಕೆ ಆಗ್ತಕ್ಕಂಥ ಖರ್ಚು ವೆಚ್ಚವನ್ನು ಕೂಡ ನಮ್ಮ ನಿಗಮವೇ ಭರಿಸಿ ಅವರನ್ನ ನಿಯೋಜನೆ ಮಾಡ್ತಾ ಇದ್ದೇವೆ. ಅಂತಾರಾಷ್ಟ್ರೀಯ ವಲಸೆ ಕೇಂದ್ರಗಳ ಮುಖಾಂತರ ವಿದೇಶದಲ್ಲಿಯೂ ಕೂಡ ಒಂದು ಉದ್ಯೋಗಕ್ಕೆ ಬೇಡಿಕೆ ಬಂದಾಗ ಅದನ್ನು ಎಲ್ಲ ರೀತಿಯ ಸೌಲಭ್ಯಗಳನ್ನ ಒದಗಿಸಿ ಉಚಿತವಾಗಿ ಅವರನ್ನ ಕಳಿಸ್ಕೊಡೋ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ರೆ ತುಂಬಾ ಸಂತೋಷದ ವಿಷಯ. ಕಾಲೇಜುಗಳಲ್ಲೇ ಯಾಕೆ ಈ ರೀತಿಯ ತರಬೇತಿಯನ್ನು ಕೊಟ್ಟು ಅವರನ್ನ ಸಿದ್ಧಪಡಿಸೋದಕ್ಕೆ ಮತ್ತು ಸ್ಕಿಲ್ಗಳನ್ನ ಡೆವಲಪ್ ಮಾಡೋದಕ್ಕೆ ಪ್ರಯತ್ನ ಪಡಬಾರದು? ಈಗ ಕಾಲೇಜುಗಳಲ್ಲಿ ಫೈನಲ್ ಇಯರ್ ಅಲ್ಲಿ ಇರ್ತಕ್ಕಂತ ಸ್ಟೂಡೆಂಟ್ಸ್ಗೆ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಅಂತ ಅಂದ್ಬಿಟ್ಟು ಒಂದು 6 ದಿನದ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ. ಈ ಸ್ಕಿಲ್ ಗ್ಯಾಪನ್ನ ಪೂರ್ಣಗೊಳಿಸಲಿಕ್ಕೋಸ್ಕರ ಇಮಿಡಿಯೇಟ್ ಆಗಿ ಅವರು ಎಜುಕೇಷನ್ ಮುಗಿಸ್ತಿ ಬರ್ತಿದ್ದ ಹಾಗೇನೆ ಅವರು ಎಲ್ಲಾದರೂ ಒಂದು ಉದ್ಯೋಗವನ್ನು ಅರಸಿಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡೋದಕ್ಕೋಸ್ಕರ ಅವರಿಗೆ ಒಂದು ಈ ಎಂಪ್ಲಾಯಬಿಲಿಟಿ ಸ್ಕಿಲ್ಲನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ ಅವರಿಗೆ ರೆಸ್ಯೂಮನ್ನು ಹೇಗೆ ಬರೀಬೇಕು, ಅವ್ರ ಆಟಿಟ್ಯೂಡ್ ಆಗಿರಬೇಕು, ಸೆಲ್ಫ್ ಕಾನ್ಫಿಡೆನ್ಸನ್ನು ಹೇಗೆ ಬಿಲ್ಡ್ ಮಾಡ್ಕೋಬೇಕು, ಕ್ರಿಟಿಕಲ್ ಥಿಂಕಿಂಗು, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸು, ಟೀಮ್ ವರ್ಕು, ಲೀಡರ್ಶಿಪ್ ಕ್ವಾಲಿಟೀಸು, ಡಿಸಿಪ್ಲೀನು, ಜೊತೆಗೆ ಫ್ಲೆಕ್ಸಿಬಿಲಿಟಿ ಹೇಗಿರಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು, ಅನಂತರ ಸ್ವಾಟ್ ಅನಾಲಿಸಿಸ್, ಅವ್ರದ್ದು ಇಂಟರ್ನಲ್ ಸ್ಟ್ರೆಂತ್ಸ್ ಏನು, ವೀಕ್ನೆಸ್ ಏನು, ಆಪರ್ಚುನಿಟಿ ಏನಿದೆ ಅವರಿಗೆ, ಟ್ರೆಟ್ಸ್ ಏನು, ಇದನ್ನೆಲ್ಲದನ್ನು ಕೂಡ ನಾವು ಈ ಒಂದು ಎಂಪ್ಲಾಯಬಿಲಿಟಿ ಸ್ಕಿಲ್ಲಲ್ಲಿ ಅವ್ರಿಗೆ ಹೇಳಿಕೊಟ್ಟು ಅವ್ರನ್ನ ಪರಿಪೂರ್ಣರಾಗಿ ಮಾಡಿ ಎಂಪ್ಲಾಯ್ಮೆಂಟ್ ರೆಡಿ ಇರಬೇಕು ಅಂತ ಮಾಡ್ತಾ ಇದ್ದೇವೆ. ಅದೇ ರೀತಿ ಒಂದು ಟ್ಯಾಪ್ ಪ್ರೋಗ್ರಾಮ್ ಅಂತ ನಾವು ಮಾಡ್ತಾ ಇದ್ದೇವೆ, ಟ್ಯಾಲೆಂಟ್ ಆಕ್ಸಲರೇಷನ್ ಪ್ರೋಗ್ರಾಮ್. ಇದು ಕೂಡ ಫೈನಲ್ ಇಯರಲ್ಲಿ ಇರ್ತಕ್ಕಂಥ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ಗೆ ನಾವು ಈ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ. ಈಗಿರ್ತಕ್ಕಂಥ 21st century ಸ್ಕಿಲ್ಸಲ್ಲಿ ಇರ್ತಕ್ಕಂಥ ಜಾಬ್ ರೋಲ್ಗಳಲ್ಲಿ ನಾವು ಅವರಿಗೆ ತರಬೇತಿಯನ್ನು ನೀಡಿ ಅವರು ತಮ್ಮ ಎಜುಕೇಷನ್ನ ಮುಗಿಸಿ ಹೊರಗಡೆ ಬರೆದಾಗಿ ಇಮಿಡಿಯೇಟ್ ಆಗಿ ಎಂಪ್ಲಾಯ್ಮೆಂಟ್ ರೆಡಿ ಇರಬೇಕು ಅಂತ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ 1600 ಆಕಾಂಕ್ಷಿಗಳಿಗೆ ನಾವು ಈ ಒಂದು ತರಬೇತಿಯನ್ನು ನೀಡಿದ್ದೇವೆ. ಯುವ ಜನಾಂಗದಲ್ಲಿ ಸ್ಕಿಲ್ ಗ್ಯಾಪ್ಗಳಿದ್ರೆ ಅವುಗಳನ್ನು ಕೂಡ ಫುಲ್ಫಿಲ್ ಮಾಡೋದಕ್ಕೆ ಕಾಲೇಜುಗಳಲ್ಲಿ ತರಬೇತಿ ಕೊಡ್ತಾ ಇದ್ದೀರಿ, ಅದೇ ರೀತಿಯಲ್ಲಿ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ಗಳಿಗೆ ಟ್ಯಾಲೆಂಟ್ ಸರ್ಚ್ಗಳನ್ನು ಕೂಡ ಮಾಡಿ ಅವರ ಟ್ಯಾಲೆಂಟ್ಗಳಿಗೆ ಸಂಬಂಧಪಟ್ಟಂತಹ ಒಂದು ಉದ್ಯೋಗವನ್ನು ಒದಗಿಸಿಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ, ತುಂಬ ಸಂತೋಷದ ವಿಷಯ. ಆದರೆ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೀತಿಯ ಟ್ಯಾಲೆಂಟ್ ಇರುವಾಗ ಆ ರೀತಿಯಲ್ಲಿ ಜಿಲ್ಲೆಗೆ ಒಂದರಂತೆ ಏನಾದರೂ ಬೇರೆ ಬೇರೆ ಕೌಶಲ್ಯ ಬಗ್ಗೆ ಯೋಚನೆ ಮಾಡಿದ್ದೀರಾ? ಒಂದು ಜಿಲ್ಲೆ ಒಂದು ಕೌಶಲ್ಯ ಅಂದರೆ ಕೆಲವು ಜಿಲ್ಲೆಗಳಲ್ಲಿ ಕೆಲವು ಕೌಶಲ್ಯಗಳಿಗೆ ತುಂಬ ಅಗತ್ಯತೆ ಇರುತ್ತೆ. ಚನ್ನಪಟ್ಟಣ ಆಗಿರ್ಬೋದು, ಟಾಯ್ಸ್ ಮಾಡ್ತಿರ್ತಾರೆ, ಅಲ್ಲಿ ಕೆಲವು ನಾವು ಇನ್ನೂ ಹೆಚ್ಚಿನ ಕೌಶಲ್ಯಗತೆಗಳನ್ನ ಹೇಳ್ಕೊಟ್ರೆ ಅವರು ಇನ್ನೂ ಒಂದು ಹೆಚ್ಚಿನ ರೀತಿಯಲ್ಲಿ ಆ ಒಂದು ಟಾಯ್ಸನ್ನು ಮಾಡ್ತಕ್ಕಂಥ ಕಲೆಯನ್ನು ಕಲ್ತ್ಕೊಂಡು ಮಾರ್ಕೆಟಿಂಗನ್ನು ಮಾಡಿ ಒಂದು ರಿಟರ್ನ್ಸನ್ನು ಬರೋದಂಗೆ ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆಗಳು. ಈ ರೀತಿ ಯಾವ್ಯಾವ ಜಿಲ್ಲೆಯಲ್ಲಿ ತಳೀಯವಾಗಿ ಏನನ್ನ ಒಂದು ಕೌಶಲ್ಯತೆಯನ್ನು ತರಬೇತಿ ಕೊಡ್ಬೋದು ಅದನ್ನು ಕೂಡ ನಾವು ಒಂದು ಜಿಲ್ಲೆ ಒಂದು ಕೌಶಲ್ಯ ಅಂತ ಒಂದು ಪ್ರೋಗ್ರಾಮನ್ನು ಕೂಡ ಮಾಡ್ತಾ ಇದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳನ್ನ ನಾವು ನಮ್ಮದೇ ತರಬೇತಿ ಕೇಂದ್ರಗಳನ್ನ ಮುಖಾಂತರ ಮಾಡ್ತಾ ಇದ್ದೇವೆ. ಇತ್ತೀಚೆಗೆ ಅಡ್ವಾನ್ಸ್ ಸ್ಕಿಲ್ ಬೇಕು ಅಂತ ಹೇಳ್ತಾರೆ, ಫ್ಯೂಚರ್ ಸ್ಕಿಲ್ ಬೇಕು ಅಂತ ಹೇಳ್ತಾರೆ, ಈ ರೀತಿಯ ತರಬೇತಿಗಳನ್ನು ಕೂಡ ಕೊಡಿಸೋದಕ್ಕೆ ತಾವೇನಾದರೂ ಯೋಚನೆ ಮಾಡಿದ್ದೀರಾ? ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳಲ್ಲಿ 23 ಅಲ್ಪಾವಧಿ ತರಬೇತಿ ಕಾರ್ಯಕ್ರಮಗಳನ್ನ ಪ್ರಾರಂಭಿಸಿ ಅಲ್ಲೂ ಕೂಡ ತರಬೇತಿಯನ್ನು ಕೊಡ್ತಾ ಇದ್ದೇವೆ. ರೊಬಾಟಿಕ್ಸ್, ಎಲೆಕ್ಟ್ರಿಕ್ ವೆಹಿಕಲ್ ಟ್ರೈನಿಂಗ್, IoT ಟ್ರೈನಿಂಗ್, ಈ ಥರದ ಟ್ರೈನಿಂಗ್ಗಳನ್ನು ಕೂಡ ಅಲ್ಲಿ ಮಾಡ್ತಾ ಇದ್ದೇವೆ. ಅದೇ ರೀತಿ KGTT ಅಂತ ಒಂದು ಸಂಸ್ಥೆ ಇದೆ, ಅಲ್ಲೂ ಕೂಡ ನಾವು ಅಡ್ವಾನ್ಸ್ಡ್ ವೆಲ್ಡಿಂಗು, 2-wheeler ಸರ್ವಿಸ್ ಟೆಕ್ನಿಷಿಯನ್ನು, IoT ಟ್ರೈನಿಂಗು, ಕ್ಲೌಡ್ ಕಂಪ್ಯೂಟಿಂಗು, ಈ ಥರದ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ. ಗೌರ್ಮೆಂಟ್ ಟೂಲ್ ರೂಮ್ಸ್ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇದೆ,
ಅಲ್ಲೂ ಕೂಡ ಅವ್ರ ಜೊತೆನೂ ಕೂಡ ಒಡಂಬಡಿಕೆಯನ್ನು ಮಾಡಿಕೊಂಡು ಅಲ್ಲೂ ಕೂಡ ಅಲ್ಪಾವಧಿ ತರಬೇತಿ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದೇವೆ. ಇದಲ್ಲದೆ ಸ್ಕಿಲ್ ಆನ್ ವೀಲ್ಸ್ ಅಂತ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಒಂದು ಬಸ್ನಲ್ಲೇ ಒಂದು ಪ್ರಯೋಗಾಲಯವನ್ನು ಸೃಷ್ಟಿ ಮಾಡಿ ಆ ಬಸ್ಸನ್ನು ನಾವು ಆ ಪ್ರದೇಶಗಳಿಗೆ ಕಳಿಸಿ ಅಲ್ಲಿ ಶಾರ್ಟ್ ಟರ್ಮ್ ಟ್ರೈನಿಂಗನ್ನು ಕೊಟ್ಟು ಅಲ್ಲಿ ಇರ್ತಕ್ಕಂಥ ಎಲ್ಲ ಆಕಾಂಕ್ಷಿಗಳಿಗೆ ಕೌಶಲ್ಯತೆಯನ್ನು ನೀಡಿ ತಮ್ಮ ಕಾಲ ಮೇಲೆ ತಾವು ನಿಂತುಕೊಳ್ಳೋದಕ್ಕೆ ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡಲಿಕ್ಕೆ ಅವಕಾಶಗಳನ್ನು ಮಾಡ್ಕೊಳ್ತಾ ಇದ್ದೇವೆ. ಇದರಲ್ಲಿ ಎಲೆಕ್ಟ್ರಿಕಲ್ ಹೋಮ್ ಅಪ್ಲಯನ್ಸಸ್ ದುರಸ್ತಿಕಾರಿ ಆಗಿರ್ಬೋದು, ಬ್ಯೂಟಿಷಿಯನ್ ತರಬೇತಿ ಆಗಿರ್ಬೋದು. ಇದೇ ರೀತಿ ನಮ್ಮ 4 ಬಸ್ಗಳು ಈಗಾಗಲೇ ಹಲವಾರು ಜಿಲ್ಲೆಗಳಲ್ಲಿ ಹೋಗಿ ಆಸ್ಪಿರೆಂಟ್ಸ್ ಎಲ್ಲಿರ್ತಾರೋ ಅದೇ ಸ್ಥಳಕ್ಕೆ ಹೋಗಿ ಅಲ್ಲೇ ಒಂದು ಕೌಶಲ್ಯ ತರಬೇತಿಯನ್ನು ನೀಡಿ ಸರ್ಟಿಫಿಕೇಷನ್ ಮಾಡಿ ಬರ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ನಾವು ಒಂದು ಐಎಲ್ಸಿ ಅಂತ ಪ್ರೋಗ್ರಾಮ್ ಅಂತ ಮಾಡ್ತಾ ಇದ್ದೀವಿ, ಇಂಡಸ್ಟ್ರಿ ಲಿಂಕೇಜ್ ಸೆಲ್. ಈ ಒಂದು ಇಂಡಸ್ಟ್ರಿ ಇರುತ್ತೆ ಅಲ್ಲಿ, ಅವರಲ್ಲಿ ವೇಕೆನ್ಸಿಗಳಿರುತ್ತೆ, ಬಟ್ ಆದರೆ ಅವರಿಗೆ ಕೌಶಲ್ಯತೆ ಇರತಕ್ಕಂಥ ಮಾನವ ಸಂಪನ್ಮೂಲ ದೊರೀತಾ ಇರಲ್ಲ. ಆವಾಗ ನಾವು ಅಲ್ಲಿಯೇ ಒಂದು ತರಬೇತಿ ಕೇಂದ್ರವನ್ನು ಪ್ರಾರಂಭಿಸಿ ಅಲ್ಲೇ ತರಬೇತಿಯನ್ನು ನೀಡಿ ಅಲ್ಲೇ ಉದ್ಯೋಗವನ್ನು ಕೊಡ್ತಕ್ಕಂಥದ್ದು. ಇದು ಸುಮಾರು ಆಗಾಗಲೇ ಒಂದು 8 ಸ್ಥಳಗಳಲ್ಲಿ ನಮ್ಮಲ್ಲಿ ನಡೀತಾ ಇದೆ. ಫಾರ್ ಎಕ್ಸಾಂಪಲ್, ಬೆಂಗಳೂರಿನಲ್ಲಿ ಸ್ಯಾನ್ಸರ್ ಅಂತ ಒಂದು ಇಂಜಿನಿಯರಿಂಗ್ ಕಂಪ್ನಿನಲ್ಲಿ ನಾವೊಂದು ತರಬೇತಿ ಕೇಂದ್ರವನ್ನು ಮಾಡಿ ಇವಾಗಾಗಲೇ ಅಲ್ಲಿ 90 ಅಭ್ಯರ್ಥಿಗಳಿಗೆ ಒಂದು ಬ್ಯಾಚ್ನಲ್ಲಿ 30 ಜನದಂತೆ ತರಬೇತಿ ನೀಡಿ ಅವನಿಗೆ ತರಬೇತಿ ಮುಗಿದ ದಿನ ಒಂದು ಸರ್ಟಿಫಿಕೇಟನ್ನು ಕೊಟ್ಟು ಅವತ್ತು ಅಲ್ಲೇ ಉದ್ಯೋಗದ ಪತ್ರವನ್ನು ಕೂಡ ಅಲ್ಲೇ ವಿತರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿ ತಮಗೆಲ್ಲ ಗೊತ್ತಿದೆ, ಇವಾಗ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ML, ಮಿಷಿನ್ ಲರ್ನಿಂಗ್, IoT ಬೇಸ್ಡ್ ಕ್ಲೌಡ್ ಬೇಸ್ಡ್ ಟ್ರೈನಿಂಗ್ಸ್, ದೆನ್ ಮೆಟಾವರ್ಸ್ ಬರ್ತಾ ಇದೆ, ಆರ್ಟಿಫಿಷಿಯಲ್ ರಿಯಾಲಿಟಿ, ಅಗ್ಮೆಂಟೆಡ್ ರಿಯಾಲಿಟಿ, ನೆಕ್ಸ್ಟ್ ಇಂಡಸ್ಟ್ರಿ 4.0, ಬ್ಲ್ಯಾಕ್ ಚೈನ್, ಕ್ರಿಪ್ಟೋ, ಇದೆಲ್ಲವೂ ಕೂಡ ಬರ್ತಾ ಇದೆ. ಇದಕ್ಕೆ ಪೂರ್ವಕವಾಗಿ ತಮಗೆಲ್ಲ ಗೊತ್ತಿರೋ ಹಾಗೆ ಈಗ 5G ಟೆಕ್ನಾಲಜಿ ಲಾಂಚ್ ಆಗಿದೆ, Web 3.0 ಕೂಡ ಬಂದಿದೆ. ಇವೆಲ್ಲಕ್ಕೂ ಪೂರಕವಾಗಿ ನಾವು ಈ ದಿನಗಳಲ್ಲಿ ನಮ್ಮ ತರಬೇತಿ ಕಾರ್ಯಕ್ರಮಗಳನ್ನು ಡಿಸೈನ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಉದ್ಯೋಗಸ್ಥರಾಗಿ ಮಾಡೋ ಉದ್ದೇಶದಿಂದ ನಾವು ಈ ಒಂದು ಸ್ಕಿಲ್ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳು, ನಮ್ಮ ಎಲ್ಲ ಕಾರ್ಯಕ್ರಮಗಳು ಇಂಡಸ್ಟ್ರಿ ಅಕಾಡೆಮಿಯ ಜೊತೆ ಜೊತೆಗೆ ಇದ್ದು ಎಂಪ್ಲಾಯ್ಮೆಂಟ್ ಬೇಸ್ಡ್ ಪ್ರೋಗ್ರಾಮ್ಸ್ ಆಗಿರ್ತವೆ. ಸರ್ವರಿಗೂ ಉದ್ಯೋಗ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ. ಕೃಷ್ಣಮೂರ್ತಿ ಅವರೇ, ತಾವು ತಮ್ಮ ನಿಗಮದ ಮುಖಾಂತರ ಯುವ ಜನಾಂಗಕ್ಕೆ ತರಬೇತಿಯನ್ನು ಕೊಡ್ತಾ ಇದ್ದೀರಿ, ಉದ್ಯೋಗವನ್ನು ಕೂಡ ಒದಗಿಸ್ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ, ಫ್ಯೂಚರ್ ಸ್ಕಿಲ್ಗಳನ್ನು ಡೆವಲಪ್ ಮಾಡ್ತಾ ಇದ್ದೀರಿ. ಹಾಗೆಯೇ ನಾವು ಹಿಂದಿನ ವಾರ ಹೇಳಿದಂತಹ ಸ್ಕಿಲ್ ಕನೆಕ್ಟ್ ಪೋರ್ಟಲ್ ಮುಖಾಂತರ ಉದ್ಯೋಗಾಕಾಂಕ್ಷಿಗಳು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಉದ್ಯೋಗದಾತರು ಸ್ಕಿಲ್ ಕನೆಕ್ಟ್ ಪೋರ್ಟಲ್ನಲ್ಲಿ ತಮ್ಮ ಒಂದು ಸಂಸ್ಥೆಯನ್ನು ನೋಂದಾಯಿಸಿಕೊಂಡ್ರೆ ಅವರಿಬ್ಬರ ಮಧ್ಯದಲ್ಲಿ ತಾವು ಸೇತುವೆಯಾಗಿ ಕೆಲಸ ನಿರ್ವಹಿಸ್ತೀರಿ. ಉದ್ಯೋಗದಾತರಿಗೆ ಉದ್ಯೋಗಾಕಾಂಕ್ಷಿಗಳು ಯಾರ್ಯಾರಿರ್ತಾರೋ ಅವರಿಬ್ಬರನ್ನು ಬೆಸೆದು ಉದ್ಯೋಗದಾತರಿಗೆ ಉದ್ಯೋಗಿಗಳನ್ನು ಕೊಡ್ತೀರಿ. ಹಾಗೆ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗದಾತರೊಂದಿಗೆ ಸಂಪರ್ಕವನ್ನು ಬೆಸೆದು ಅವರಿಗೆ ಉದ್ಯೋಗವನ್ನು ಕೊಡಿಸ್ತೀರಿ. ಈ ಇದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ನಿಮ್ಮ ಒಂದು ನಿಗಮಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಗೆ ಎಲ್ಲಿ ಹೋಗಬೇಕವರು? ನಿಗಮದ ಹೆಲ್ಪ್ ಲೈನ್ ಕೂಡ ಆಗಿದೆ, morning 6 to evening 6 ವರ್ಕಿಂಗ್ ಇರುತ್ತೆ. ತಮ್ಮ ಯಾವುದೇ ಒಂದು ಮಾಹಿತಿ ಬೇಕಾದರೆ ಈ ಒಂದು ಹೆಲ್ಪ್ ಲೈನ್ನಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು, 0809-55-0355. ಇನ್ನೊಂದು ಸಲ ಹೇಳ್ತೀನಿ, 0809-55-0355. ಈ ಒಂದು ಹೆಲ್ಪ್ ಲೈನ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆಯೇ ನಾವು ನಮ್ಮ ನಿಗಮದ ವೆಬ್ಸೈಟ್ kaushalyakar.com kaushalyakar.com ಈ ಒಂದು ಅಂತರ್ಜಾಲದಲ್ಲೂ ಕೂಡ ತಾವು ನೋಡಬಹುದು. ಇದರ ಜೊತೆಗೆ ಲಿಂಕ್ ಒಂದು ಇದೆ ನಮಗೆ, ಲಿಂಕ್ ಸ್ಕಿಲ್ ಕನೆಕ್ಟ್, SKILL ಕನೆಕ್ಟ್, CONNECT. ಈ ಒಂದು ಲಿಂಕ್ನಲ್ಲೂ ಕೂಡ ತಾವು ನೋಂದಾವಣಿಯನ್ನು ಮಾಡಬಹುದು. ಸ್ಕಿಲ್ ಕನೆಕ್ಟ್ ಪೋರ್ಟಲ್ನಲ್ಲಿ ಉದ್ಯೋಗದಾತರು ಮತ್ತು ಉದ್ಯೋಗಾಕಾಂಕ್ಷಿಗಳು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ತಮ್ಮ ಭವಿಷ್ಯವನ್ನು ಕಟ್ಟಲಿ ಮತ್ತು ಕಟ್ಟಿಸುವುದಕ್ಕೆ ಪ್ರಯತ್ನವನ್ನು ಮಾಡಲಿ. ಈ ಒಂದು ಕಾರ್ಯಕ್ರಮದ ಉಪಯೋಗವನ್ನು ಎಲ್ಲರೂ ಪಡ್ಕೊಳ್ಳಿ ಅನ್ನೋ ಆಶಯ ನಮ್ಮದೂ ಕೂಡ. ಕೇಳಿದ್ರೆ ಈ ಕಾರ್ಯಕ್ರಮವನ್ನು ನೀವು ಕೇಳುವುದರೊಟ್ಟಿಗೆ ಬೇರೆಯವರಿಗೂ ಕೇಳಿಸ್ಬೇಕು ಅಂತಂದರೆ ನೀವು ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಳೂರ್ ಯೂಟ್ಯೂಬ್ನಲ್ಲಿ ಇದನ್ನು ಪುನಃ ಕೇಳಿ ಬೇರೆಯವರಿಗೂ ಕೇಳಿಸ್ಬೋದು. ಮುಂದಿನ ವಾರ ಪುನಃ ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀವಿ. ನಮಸ್ಕಾರ. ಕೌಶಲ್ಯ ಕರ್ನಾಟಕ ರಾಜ್ಯ ಕೌಶಲ್ಯಾಭಿವೃದ್ಧಿ ಇಲಾಖೆ ಹಮ್ಮಿಕೊಂಡಿರುವ ಯೋಜನೆಗಳು ಹಾಗೂ ಚಟುವಟಿಕೆಗಳ ಕುರಿತು ಇದುವರೆಗೂ ಮಾತನಾಡಿದವರು ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮದ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಬಿಎಲ್ ಕೃಷ್ಣಮೂರ್ತಿ ಅವರು. ಪ್ರಸ್ತುತಿ ಎಸ್ಆರ್ ಭಟ್, ನೆರವು ಎಂಜಿ ರವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ.
ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.